ವಿಧಾನಸೌಧದಲ್ಲಿ 10 ಲಕ್ಷ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನಿಯರ್ ಇಂಜಿನಿಯರ್ ಜಗದೀಶ್ನ ತೀವ್ರ ವಿಚಾರಣೆಯನ್ನ ಮಾಡಲಾಗುತ್ತಿದೆ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮಾಡಿದ್ದಾರೆ ಕುಮಾರಸ್ವಾಮಿ ವಿಧಾನಸೌಧ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಯಾರಿಗೆ ಹಣ ಕೊಡೋಕೆ ಬಂದಿದ್ದು ಅನ್ನೋದನ್ನ ಆರೋಪಿ ಇನ್ನೂ ಕೂಡ ಹೇಳಿಲ್ಲ ಲಂಚದ ರೂಪದಲ್ಲಿ ಹಣ ಕೊಡೋಕೆ ಬಂದಿರೋ ಬಗ್ಗೆ ಖಾಕಿ ಅನುಮಾನವನ್ನ ವ್ಯಕ್ತಪಡಿಸಿದೆ ಸದ್ಯ ಜಗದೀಶ್ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಪೊಲೀಸರು ಮಾಡುತ್ತಾ ಇದ್ದಾರೆ ಯಾರಿಗೆ ಹಣ ಕೊಡೋಕೆ ಬಂದಿದ್ದು ಅನ್ನೋದನ್ನ ಇನ್ನೂ ಕೂಡ ಆರೋಪಿ ಹೇಳಿಲ್ಲ ಇನ್ನು ಲಾಸ್ಟ್ ಕಾಲ್ ಗೂ ಕೂಡ ಕೆಲ ವಾಟ್ಸ್ಆಪ್ ಚಾಟಿಂಗ್ ಡಿಲೀಟ್ ಆಗಿರೋ ಶಂಕೆ ಕೂಡ ಇದೆ ಜಗದೀಶ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡುತ್ತಾ ಇದ್ದಾರೆ ಆದರೆ ಲಾಸ್ಟ್ ಕಾಲ್ ಡೀಟೇಲ್ಸ್ ಏನಿದೆ ಅದು ವಾಟ್ಸ್ಆಪ್ ಚಾಟಿಂಗ್ ಕೂಡ ಡಿಲೀಟ್ ಮಾಡಿರುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ ವಿಧಾನಸೌಧದ ಬಳಿ ಹಣ ಸಿಗೋ ಟೈಮ್ ನಲ್ಲಿ ಲಾಸ್ಟ್ ಕಾಲ್ ಡಿಲೀಟ್ ಆಗಿದೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆರೋಪಿ ಮೊಬೈಲ್ ನಂಬರ್ ನ ಸಿಡಿಆರ್ ಮೊರೆ ಹೋಗಿದ್ದಾರೆ ಪೊಲೀಸರು ಯಾರಿಗೆ ಹಣ ಕೊಡೋಕೆ ಕಾಲ್ ಮಾಡಿದ್ದ ಅನ್ನೋದರ ಕುರಿತಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಯಾರ ಅಂಡರ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕುರಿತಾಗಿ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಆರೋಪಿ ಸತ್ಯ ಹೇಳಿದ್ದ ಅಂದ್ರೆ ಸೀನಿಯರ್ ಇಂಜಿನಿಯರ್ ಗೆ ನೋಟಿಸ್ ಅನ್ನು ಕೊಡಲಾಗುತ್ತೆ ಇವತ್ತು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ ವಿಧಾನಸೌಧದಲ್ಲಿ ಸಿಕ್ಕಂತ ಈ 10 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ವಿಧಾನಸೌಧದಲ್ಲಿ ದಾಖಲೆ ಇಲ್ಲದ ಹಣ ಸಾಗಾಟ ಮಾಡಿದಂತ ಪಿಡಬ್ಲ್ಯೂಡಿ ಅಧಿಕಾರಿ ಪೊಲೀಸರ ವಶದಲ್ಲಿದ್ದಾರೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಆಗಿದ್ದಂತ ಜಗದೀಶ್ನನ್ನ ಪೊಲೀಸರು ನಿನ್ನೆ ಸಂಜೆ ಅರೆಸ್ಟ್ ಮಾಡಿದ್ದಾರೆ ಮಂಡ್ಯ ಮೂಲದ ಜಗದೀಶ್ ಇತ್ತ ವಿಧಾನಸೌಧದ ಬಳಿ 10.5 ಲಕ್ಷ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಗದೀಶ್ನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ವಿಧಾನಸೌಧದಲ್ಲಿ ಈತನ ಬಳಿ ಹಣ ಸಿಕ್ಕಿತ್ತು ಆದರೆ ಈತ ಸಮಂಜಸವಾದಂತ ಉತ್ತರವನ್ನ ನೀಡಿಲ್ಲ ಈ ವೇಳೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ವಿಚಾರಣೆಯನ್ನ ನಡೆಸಲಾಗಿದೆ ತನಿಖೆಗೆ ಸ್ಪಂದಿಸದ ಹಿನ್ನೆಲೆ ಜಗದೀಶ್ನನ್ನ ಬಂಧಿಸಲಾಗಿದೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಯಾರೊಬ್ಬ ಇಂಜಿನಿಯರ್ ದುಡ್ಡು ತೆಗೆದುಕೊಂಡು ಹೋದ ಬಗ್ಗೆ ಪ್ರಕರಣ ದಾಖಲಾಗಿದೆ ಆತ ಎಲ್ಲಿಗೆ ಯಾರಿಗೆ ಕೊಡೋಕೆ ತೆಗೆದುಕೊಂಡು ಹೋಗ್ತಾ ಇದೆ ಎಂಬ ಬಗ್ಗೆ ತನಿಖೆ ನಡೆಯಲಿದೆ ಪೊಲೀಸರು ಕ್ರಮವನ್ನ ಕೈಗೊಳ್ಳುತ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 25 ಲಕ್ಷ ಸಿಕ್ಕಿತ್ತಲ್ಲ ಆ ದುಡ್ಡು ಯಾರದು ಅಷ್ಟೊಂದು ಹಣ ಏನು ಮಾಡಿದ್ರಿ ಅಂತ ಮರು ಪ್ರಶ್ನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಇನ್ನು ಈಗ ಈ ಸಿಕ್ಕಿರುವಂತ 10.5 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸರು ಆರೋಪಿ ಜಗದೀಶ್ನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಅದಾದ ನಂತರ ತಮ್ಮ ಕಸ್ಟಡಿಗೆ ಕೇಳಲಿದ್ದಾರೆ ಆತನ ಮೊಬೈಲ್ ನ ಸಿಡಿಆರ್ ಅನ್ನು ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ 10 ಲಕ್ಷ ಹಣ ಏನಿದೆ 10.5 ಲಕ್ಷ ಹಣ ಅದು ಯಾರಿಗೆ ಕೊಡಬೇಕಾಗಿತ್ತು ಎಲ್ಲಿಂದ ಬಂತು ಇದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಆತನ ತೀವ್ರ ವಿಚಾರಣೆಯನ್ನು ಪೊಲೀಸರು ಮಾಡುತ್ತಿದ್ದಾರೆ ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ಪಿ ರಾಜು ರಾಜು ಈಗಾಗಲೇ ಈ 10.5 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿ ಲಭ್ಯ ಆಗಿಲ್ಲ ಇನ್ನೂ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಬಹುದು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಎಸ್ಲಿನಷ್ಟು ಏನಂದ್ರೆ ವಿಧಾನಸೌಧ ಗೇಟ್ ಬಳಿಯಲ್ಲಿ ಸಿಕ್ಕಂತ 10 ಲಕ್ಷ ಹಣ ಅಂದ್ರೆ ಜಗದೀಶ್ ಎಂಬುವರು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಹಣ ಸಿಕ್ಕಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸಹ ಐಪಿಸಿ ಸೆಕ್ಷನ್ ಅಂದ್ರೆ ಕ್ರೈಮ್ ನಂಬರ್ 3 ಅಡಿಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ಈ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ವಿಧಾನಸೌಧ ಪೊಲೀಸರು ನಿನ್ನೆ ಒಂದು ನೋಟಿಸ್ ಅನ್ನು ಕೊಟ್ಟು ಜಗದೀಶ್ನನ್ನ ವಿಚಾರಣೆಗೆ ಕರೆದಿದ್ರು ಅಂದ್ರೆ ಜಗದೀಶ್ ಸರಿಯಾದಂತಹ ರೀತಿಯಲ್ಲಿ ಒಂದು ಮಾಹಿತಿಯನ್ನ ಶೇರ್ ಮಾಡದಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ನಿನ್ನೆಯೇ ಬಂಧನವನ್ನ ಮಾಡಲಾಗಿತ್ತು ಇವತ್ತು ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಆನಂತರ ಹೆಚ್ಚಿನ ತನಿಖೆಯನ್ನ ಕೈಗೊಳ್ತಾರೆ ಪ್ರಮುಖವಾಗಿ ಆತ ಯಾರಿಗೆಲ್ಲ ಕೊನೆಯ ಕರೆಗಳನ್ನ ಮಾಡಿದ್ದ ಅನ್ನುವಂಥದ್ದನ್ನ ಮೊಬೈಲ್ ನಲ್ಲಿ ಪರಿಶೀಲನೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಆ ಮೊಬೈಲ್ ನಲ್ಲಿ ಲಾಸ್ಟ್ ಕಾಲ್ ಡೀಟೇಲ್ಸ್ ಗಳನ್ನ ಡಿಲೀಟ್ ಮಾಡಿರುವಂತಹ ಅಂಶ ಸಹ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಮತ್ತೆ ವಾಟ್ಸಾಪ್ ನಲ್ಲಿ ಚಾಟ್ ನ ಲಿಸ್ಟ್ ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಚಾಟ್ ಗಳು ಸಹ ಡಿಲೀಟ್ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಹೀಗಾಗಿ ಆತನನ್ನ ಮೊಬೈಲ್ ಅನ್ನ ಸಹ ವಶಕ್ಕೆ ತೆಗೆದುಕೊಂಡು ಅದನ್ನ ರಿಸೀವ್ ಮಾಡುವಂತ ಕೆಲಸವನ್ನ ಸಹ ಪೊಲೀಸರು ಮಾಡ್ತಾರೆ ಜೊತೆಗೆ ಸಿಡಿಆರ್ ಅನ್ನ ಹಾಕಿ ಕೊನೆಯ ಕರೆಗಳನ್ನ ಯಾರಿಗೆಲ್ಲ ಕಮ್ಯುನಿಕೇಶನ್ಸ್ ಗಳನ್ನ ಮಾಡಿದ್ದ
मत यार जो आता बे सह पोलिस तनिखे नडस्तर अदरलू प्रमुख यारीगारी हत लक्ष आक्षद अमौंट ट्रांसाक्षन आगे यहा अकौंट ड्रा अथवा ब्लैक मनी अगर सह संपूर्ण तनिखे नडसली विधानसभा पोलिस पोलिस वश के तनिखे नाध्यते विचल थैंक यू एसपीराज स्मार्ट फोन युग दलू इवर फोटो स्टुडियो वर्ष के 30 लक्ष लाभ मातरे कली फ्रीडम आपन डाउनलोड माड़ी।